ಇವತ್ತು ಭಾರತೀಯ ಜನತಾ ಪಕ್ಷ ಏನು ಕಳೆದ ಹಲವು ವರ್ಷಗಳ ಹಿರಿಯರ ಕಾಲದಿಂದಲೂ ನಾವು ಏನು ಈ ದೇಶದ ಪ್ರತಿಯೊಂದು, ಯಾಕೆಂದರೆ ಭಾರತೀಯ ಜನತಾ ಪಕ್ಷ ಒಂದು ವಿಭಿನ್ನವಾದ ಪಕ್ಷ, ಒಂದು ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಪರಂಪರೆ, ಈ ದೇಶದಲ್ಲಿ ಒಂದೇ ಕಾನೂನು ಇರಬೇಕು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು, ಹಾಗೆ ಈ ದೇಶದಲ್ಲಿ ಒಂದೇ ಕಾನೂನು ಇರಬೇಕು, ಹಾಗೆ ಈ ದೇಶದಲ್ಲಿರುವ ಪ್ರತಿಯೊಬ್ಬ ಎಲ್ಲರೂ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಭಿವೃದ್ಧಿಯಲ್ಲಿ ಹೊಂದಬೇಕು ಅಂತ ಚಿಂತನೆ ಇಟ್ಟುಕೊಂಡು ಇವತ್ತು ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಆಡಳಿತ ಸ್ವಚ್ಛ ದಕ್ಷ ಪ್ರಾಮಾಣಿಕವಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇವತ್ತು ನಾವು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ, ಭಾರತೀಯ ಜನತಾ ಪಕ್ಷದ ಹಿರಿಯರು ಕೊಟ್ಟಂತ ಪ್ರಣಾಳಿಕೆ 97% ನಾವು ಈಡೇರಿಸಿದ್ದೇವೆ. ಆದರೆ ಇವತ್ತು ನಾವು ಮತದಾರರ ಬಳಿ, ಯಾಕೆಂತಂದ್ರೆ ಅಭಿವೃದ್ಧಿಯ ಕೆಲಸದಲ್ಲಿ ನಾವು ಮತವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ಇವತ್ತು ಭಾರತೀಯ ಜನತಾ ಪಕ್ಷ ಆಡಳಿತ ನಡೆಸಿ ಇವತ್ತು ಅಭಿವೃದ್ಧಿಯಲ್ಲಿ, ಯಾಕೆಂತಂದ್ರೆ 2014ರಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಬಂದ ಮೇಲೆ ಮೊದಲನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಇಡೀ ದೇಶ ಅಭಿವೃದ್ಧಿ ಆಗಬೇಕು, ಪ್ರತಿ ಗ್ರಾಮ ಮಟ್ಟದಿಂದ ಅಭಿವೃದ್ಧಿ ಆಗಬೇಕನ್ನ ಚಿಂತನೆಯನ್ನು ಇಟ್ಟುಕೊಂಡು ಅವರು ಗ್ರಾಮ ಪಂಚಾಯಿತಿಗಳ ಮುಖಾಂತರ 14ನೇ 15ನೇ ಹಣಕಾಸು ಯೋಜನೆಯನ್ನು ನೇರವಾಗಿ ಗ್ರಾಮ ಪಂಚಾಯಿತಿಗೆ ತರುವಂತ ವ್ಯವಸ್ಥೆಯನ್ನು ಮಾಡಿದರು. ಹಾಗೆ ಈ ದೇಶದಲ್ಲಿ 140 ಕೋಟಿ ಜನರು ಏನಿದ್ದಾರೆ, ಕಡುಬಡವರು, ಕೂಲಿ ಕಾರ್ಮಿಕರು, ಅವರಿಗೆ ಸರ್ಕಾರದ ಸವಲತ್ತುಗಳು ನೇರವಾಗಿ ತಲುಪಬೇಕು, ಮಧ್ಯವರ್ತಿಗಳು ಬ್ರೋಕರ್ಗಳ ಹಾವಳಿಯಿಂದ ನಮ್ಮ ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿ ಹೇಳಿದ್ರು, ನಮ್ಮ ಸರ್ಕಾರದ ಸವಲತ್ತುಗಳು ಫಲಾನುಭವಿಗೆ ತಲುಪಬೇಕಾದ್ರೆ 100 ರೂಪಾಯಿ ಆದ್ರೆ ಅದು ಕೇವಲ 10 ರೂಪಾಯಿ ತಲುಪ್ತದೆ ಅಂತೇಳಿ. ಹಾಗೇನೆ ನಮ್ಮ ನರೇಂದ್ರ ಮೋದಿಯವರು ಈ ದೇಶದಲ್ಲಿರುವ ಪ್ರತಿಯೊಬ್ಬರಿಗೆ, ಕಡುಬಡವರಿಗೂ ಜನ್ಧನ್ ಯೋಜನೆಯನ್ನು ಜಾರಿಗೆ ತಂದರು. ಇವತ್ತು ಜನ್ಧನ್ ಯೋಜನೆ ಜಾರಿ ತಂದ ನಂತರ ಪ್ರತಿಯೊಂದು ಸರ್ಕಾರದ ಸವಲತ್ತುಗಳು ನೇರವಾಗಿ ಅವರಿಗೆ ಖಾತೆಗೆ ಬರುವಂತ ಆ ವ್ಯವಸ್ಥೆಯನ್ನು, ಆ ಕೀರ್ತಿ ನಮ್ಮ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಇದೆ. ಹಾಗೆ ಇವತ್ತು ಕಡುಬಡವರಿಗೆ, ಏನು ಮನೆ ಇಲ್ಲದವರಿಗೆ ಮನೆ ಕೊಡಬೇಕು, ಹಾಗೆ ಕರೆಂಟ್ ಇಲ್ಲದವರಿಗೆ ಮನೆ ಮನೆ ಕರೆಂಟಿನ ವ್ಯವಸ್ಥೆ, ಜಲಜೀವನ ಇದರಲ್ಲಿ ಮನೆ ಮನೆಗೆ ನಲ್ಲಿಯ ಸಂಪರ್ಕ, ಹಾಗೆ ಮುದ್ರಾ ಯೋಜನೆಯಲ್ಲಿ ಅವರಿಗೆ ಲೋನ್ ಕೊಡುವಂಥದ್ದು, ಹಾಗೆ ಯಾಕೆ ಅಂತ ಹೇಳಿದ್ರೆ ಈ ದೇಶ ಕಡುಬಡವರ ಅಭಿವೃದ್ಧಿ ಮಾತ್ರ ದೇಶ ಅಭಿವೃದ್ಧಿ ಆಗಬೇಕೆಂದು ಚಿಂತನೆ ಇಟ್ಟುಕೊಂಡು ದೇಶದಲ್ಲಿ 4.5 ಲಕ್ಷ ಕೋಟಿಯಷ್ಟು ಮನೆಯನ್ನು ನಿರ್ಮಾಣ ಮಾಡಿದರು. ಆದರೆ ಕಾಂಗ್ರೆಸ್ಸಿನ ಅವಧಿಯಲ್ಲಿ 60 ವರ್ಷಗಳ ಆಡಳಿತ ವ್ಯವಸ್ಥೆಯಲ್ಲಿ ಕೇವಲ 3 ಕೋಟಿಗಳಷ್ಟು ಮನೆಯನ್ನು ಕೊಡುವಂತ ವ್ಯವಸ್ಥೆ ಮಾಡಿದರು. ಹಾಗೆ ರಸ್ತೆ ನಿರ್ಮಾಣ, ಯಾಕೆ ಅಂತ ಹೇಳಿದ್ರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿರು 28 ಬಸ್ಗಳನ್ನು ಆಡಳಿತ ನಡೆಸಿದಂತ ವ್ಯವಸ್ಥೆಯಲ್ಲಿ ಏಕೆ ದಿನನಿತ್ಯದ ವಸ್ತುಗಳು, ಯಾಕೆ ಅಂತ ಹೇಳಿದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಆಯ್ತಾ ಇದೆ, ಟ್ರಾನ್ಸ್ಪೋರ್ಟಿಗೆ ಅದು ತಲೆ ಜನರ ಮೇಲೆ ಮೇಲೆ ಬೀಳ್ತದೆ ಅಂತೇಳಿ ರಸ್ತೆಯನ್ನು ನ್ಯಾಷನಲ್ ಹೈವೇನ ಸ್ಟಾರ್ಟ್ ಮಾಡಿದರು. ಆ ನ್ಯಾಷನಲ್ ಹೈವೇ ಸ್ಟಾರ್ಟ್ ಮಾಡಿದರದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತಿಂದ ಮಿಜೋರಾಂವರೆಗೆ ಆ ರಸ್ತೆ ನ್ಯಾಷನಲ್ ಹೈವೇನ ಮಾಡಿದರು. ಆ ನ್ಯಾಷನಲ್ ಇವತ್ತು ಮೋದಿಯವರ 10 ವರ್ಷ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಷನಲ್ ಹೈವೇ 6,500 ಕಿಲೋಮೀಟರ್ಷ್ಟು ರಸ್ತೆಯನ್ನು 10 ವರ್ಷದಲ್ಲಿ ಮಾಡಿದರು. ಆದರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ 60 ವರ್ಷ ಆಡಳಿತದಲ್ಲಿ ಅವರು ಮಾಡಿದಂಥ ರಸ್ತೆ ಕೇವಲ 2,801 ಕಿಲೋಮೀಟರ್. ಹಾಗೆ ಈ ದೇಶದಲ್ಲಿ ಇವತ್ತು ಆರ್ಥಿಕವಾಗಿ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶ ಸ್ವತಂತ್ರ ಸಿಗುವಾಗ ಆರ್ಥಿಕ ವ್ಯವಸ್ಥೆ 7ನೇ ಸ್ಥಾನದಲ್ಲಿತ್ತು. ತದನಂತರ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ, ಕಾಂಗ್ರೆಸ್ಸಿನ ಆಡಳಿತ ವ್ಯವಸ್ಥೆಯಲ್ಲಿ 16ನೇ ಸ್ಥಾನಕ್ಕೆ ತಲುಪಿತು. ನಾರೇ ಶ್ರೀ ನರೇಂದ್ರ ಮೋದಿ ಅವರು ಬಂದ ಮೇಲೆ
ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿದೆ? ಇವತ್ತು 5ನೇ ಸ್ಥಾನಕ್ಕೆ ತಲುಪಿದೆ. ಇವತ್ತು ಮೇಕ್ ಇನ್ ಇಂಡಿಯಾದಲ್ಲಿ ಇವತ್ತು ಆಟೋಮೊಬೈಲ್ ಎಕ್ಸ್ಪೋರ್ಟರ್ದಲ್ಲಿ 3ನೇ ಸ್ಥಾನದಲ್ಲಿ ಇದ್ದೇವೆ. ಹಾಗೆ ರಾಷ್ಟ್ರದ ರಕ್ಷಣೆ ಬಗ್ಗೆ ಆರ್ಮಿ ಇರ್ಬೋದು, ನೇವಲ್ ಇರ್ಬೋದು, ಏರ್ಫೋರ್ಸ್, ಇವತ್ತು ರಾಷ್ಟ್ರದ ಭದ್ರತೆಯ ಇಡೀ ವಿಶ್ವದಲ್ಲಿ ಏನು ಅಮೆರಿಕ, ರಷ್ಯಾ, ಚೈನಾ ಬಿಟ್ಟರೆ 4 ಸ್ಥಾನದಲ್ಲಿ ರಾಷ್ಟ್ರದ ರಕ್ಷಣೆ ಬಗ್ಗೆ ಭದ್ರತೆಯಲ್ಲಿ ನಮ್ಮ ದೇಶ ಈ ರೀತಿ ಮುಂಚೂಣಿಯಲ್ಲಿ ಸಾಗಿದೆ. ಮುಂಚೆ UPA ಸರ್ಕಾರ ಇದ್ದಾಗ ಏನು ಕಳೆದ 2013-14 ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಪಕ್ಕದ ಶ್ರೀಲಂಕಾ ಕೂಡ ನಮಗೆ ಬೆದರಿಕೆಯನ್ನು ಹೊಡ್ತಾ ಇದ್ರು. ಪಕ್ಕದ ನೇಪಾಳ ನಮ್ದೇ ಹಿಂದೂ ರಾಷ್ಟ್ರ ಆದರೂ ಸಹ ಚೀನಾದವರನ್ನ ಪಾಕೆಟ್ ಮಾಡಿ ನಮಗೆ ವಿರುದ್ಧವಾದ ಹೇಳಿಕೆಯನ್ನು ಕೊಡ್ತಾ ಇದ್ರು. ಹಾಗೆ ಪ್ರತಿಯೊಂದು ಪಕ್ಕದ ಪಾಕಿಸ್ತಾನ ಇರ್ಬೋದು, ಮುಸ್ಲಿಂ ರಾಷ್ಟ್ರ ಇರ್ಬೋದು, ಅವರೆಲ್ಲ ನಮಗೆ ವಿರೋಧದ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದರೆ ಇವತ್ತು ಪರಿಸ್ಥಿತಿ ಆಗಿದೆ. ಭಾರತೀಯ ಜನತಾ ಪಕ್ಷದ ಆಡಳಿತ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಇಡೀ ದೇಶದಲ್ಲಿ ವಿಶ್ವಗುರುವಾಗಿ ಬೆಳೀತಾ ಇದೆ. ನಮ್ಮ ಮನಮೋಹನ್ ಸಿಂಗ್ ರವರ ಆಡಳಿತದಲ್ಲಿ ಬಾಂಬೆ ಬ್ಲಾಸ್ಟ್ ಪ್ರಕರಣ ಇರ್ಬೋದು, 1993 ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ಭಯೋತ್ಪಾದನೆ ನಡೆಸಿ ವಾಪಸ್ ಹೋಯ್ತಾ ಇದ್ರು. ಆದರೆ ಈ ಖಂಡನೆ ಮಾಡುವ ಅದನ್ನು ಕಠಿಣವಾದ ಕ್ರಮ ಕೈಗೊಳ್ಳಲಿಕ್ಕೆ ಪಾಕಿಸ್ತಾನದ ವಿರೋಧ ಯುದ್ಧ ಮಾಡಲಿಕ್ಕೆ ನಮ್ಮ ದೇಶದ ಆ ಕಾಂಗ್ರೆಸ್ ಸರ್ಕಾರದ ಮನಮೋಹನ್ ಸಿಂಗ್ಗೆ ದಮ್ಮು ತಾಕತ್ತಿರಲಿಲ್ಲ. ಆದರೆ ಇವತ್ತು ನಮ್ಮ ಮಾನ್ಯಶ್ರೀ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರನ್ನು ಮಟ್ಟ ಹಾಕಿ, ಕೆನಡಾದಲ್ಲಿ ಇರುವ ಭಯೋತ್ಪಾದನೆ ಮಟ್ಟ ಹಾಕಿ ಆ ಇವತ್ತು ಭಯೋತ್ಪಾದನೆ ನಿರ್ಮೂಲನವಂತ ಕೆಲಸವನ್ನು ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷದ ಮಾನ್ಯಶ್ರೀ ನರೇಂದ್ರ ಮೋದಿಯವರ ಆಡಳಿತದಲ್ಲಿ. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.